नमस्ते बसवी साहित्य कलावेदिके अर्पिसुव कन्नड बल्लवरु ओदले बेकाद पुस्तकगळ परिचयात्मक कार्यक्रमदल्लि 200ने सरणि कार्यक्रम ओदुत्तिरुव पुस्तक मास्तियवर सण्ण कथेगळु कथेय हेसरु हेसरु सायुवुदिल्ल हेसरु सायुवुदिल्ल ग्रीस् रोम राष्ट्रगळ महापुरुषर जीवन चरित्रेयन्नु बरेदु मुंदे प्रसिद्धनागलिद्द प्लोटार्क सुमारु तन्न 17ने वयस्सिनल्लि प्रौढविद्येगागि एथेन्स् नगरक्के बंद ಇತಿಹಾಸ ಆಮೇಲೆ ಕ್ರಿಸ್ತಶಕ ಎಂದು ಕರೆದ ಕಾಲಮಾನದಲ್ಲಿ ಅದು 67ನೇ ವರ್ಷ ಎಂದರೆ ಇಂದಿಗೆ ಸರಿಯಾಗಿ ಅಂದರೆ 1967ಕ್ಕೆ ಸರಿಯಾಗಿ 1900 ವರ್ಷಗಳ ಹಿಂದಿನ ಮಾತು. ಪ್ಲೋಟಾರ್ಕ್ ಬುಯಿಶಿಯಾ ಪ್ರಾಂತದಲ್ಲಿ ಹುಟ್ಟಿದವ. ಬುಯಿಶಿಯಾದ ಜನ ನಡೆನುಡಿಯಲ್ಲಿ ಸ್ವಲ್ಪ ಸಾವಧಾನ ಜನ ಎಂದು ಹೆಸರು. ಎಂದರೆ ತಾವು ಚುರುಕು ಎಂದು ತಿಳಿದ ಜನ ಇವರನ್ನು ದಡ್ಡರು ಎಂದು ತಿಳಿಯುವರು. ತನ್ನ ಜನ ಹೇಗೆ ಆದರೂ ಪ್ಲೋಟಾರ್ಕ್ ಇಷ್ಟು ಮಟ್ಟಿಗಾಗಲಿ ದಡ್ಡನಲ್ಲ. ದಿಟವಾಗಿ ಅವನು ಒಂದು ಚುರುಕಾದ ಜನರ ಮಧ್ಯೆಯೂ ಚುರುಕು ಎನಿಸಿಕೊಳ್ಳಬಲ್ಲ ತರುಣನಾಗಿದ್ದ. ಆಗಿನ ದಿನದಲ್ಲಿ ಏಥೆನ್ಸ್ ನಗರದಲ್ಲಿ ಅಮ್ಮೋನಿಯಸ್ ಎಂಬ ತತ್ವಜ್ಞಾನಿ ಪ್ರಮುಖ ಅಧ್ಯಾಪಕನಾಗಿದ್ದ. ಪ್ಲೋಟಾರ್ಕ್ ಅವನ ಆಶ್ರಯವನ್ನು ಬಯಸಿ ಬಂದ. ಅಮ್ಮೋನಿಯಸ್ ಈ ಹೊಸಬನನ್ನು ತನ್ನ ಶಿಷ್ಯನಾಗಿ ಕಾಣಲು ಒಪ್ಪುವ ಮೊದಲು ಅವನನ್ನು ಹಲವು ಪ್ರಶ್ನೆಗಳನ್ನು ಕೇಳಿದ. ಅವನ ಉತ್ತರಗಳಿಂದ ಅವನ ಹಿರಿಯರು ಹಲವು ತಲೆಮಾರಿನಿಂದ ವಿದ್ಯೆಯ ಉಪಾಸಕರಾಗಿದ್ದವರು ಎಂದು ತಿಳಿದ ಮೇಲೆ ಈ ಶಿಷ್ಯನು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳಿತಿರುವ ಮನುಷ್ಯ ಕಲಿತಿರುವ ಮನುಷ್ಯ ನಿಶ್ಚಯ ಮಾಡಿಕೊಂಡು ಅವನನ್ನು ಒಬ್ಬ ವಿದ್ಯಾರ್ಥಿಯಾಗಿ ಅಂಗೀಕರಿಸಿದ. ಗುರು ತನ್ನನ್ನು ವಿದ್ಯಾರ್ಥಿಯಾಗಲು ಸ್ವೀಕರಿಸಲು ಇಷ್ಟು ಪರೀಕ್ಷೆ ಮಾಡಿದ್ದು ಪ್ಲೋಟಾರ್ಕಿಗೆ ಆಶ್ಚರ್ಯ. ಅವನು ಆತನ ಬಳಿ ಹೋದ ವೇಳೆ ಗುರು ಒಂದು ಉಪನ್ಯಾಸವನ್ನು ಮಾಡುತ್ತಿದ್ದ. ಅದನ್ನು ಕೇಳುತ್ತಾ ಅವನ ಎದುರಿನಲ್ಲಿ ಬಹಳ ಜನ ಕುಳಿತಿದ್ದರು. ಇವರೆಲ್ಲ ತನ್ನಂತೆ ಅಥವಾ ತನಗಾಗಿ ಹೆಚ್ಚಾಗಿ ಓದಿ ವಿದ್ಯಾವಂತರೆನಿಸಿಕೊಂಡವರೇ? ಅವನು ಹೀಗೆ ಯೋಚಿಸಬೇಕಾಯಿತು. ಆಮೇಲೆ ನೋಡಿದ್ದರಲ್ಲಿ ಉಪನ್ಯಾಸವನ್ನು ಕೇಳುತ್ತಿದ್ದವರೆಲ್ಲ ಇವನಂತೆ ವಿದ್ಯಾರ್ಥಿಗಳಲ್ಲ, ಈ ಉಪನ್ಯಾಸಗಳಿಗೆ ಇತರರೂ ಬರಬಹುದು ಎನ್ನುವುದು ತಿಳಿಯಿತು. ಇಂಥ ಇತರರಲ್ಲಿ ಒಬ್ಬ ತುಂಬಾ ಧನಿಕ ಎನ್ನುವಂತೆ ಕಾಣುತ್ತಿದ್ದ. ಅವನ ವೇಷಭೂಷಣ ಹಣವೊಂದಿಗನವು. ಅವನ ಹಿಂದೆ ಅವನಿಗೆ ಬೇಕಾಗಬಹುದಾದ ಒಂದೆರಡು ಸಾಮಾನುಗಳನ್ನು ಹಿಡಿದು ಒಬ್ಬ ಆಳು ಬೇರೆ ಇದ್ದ. ಶ್ರೋತೃವೃಂದ ಚದುರಿದ ಮೇಲೆ ಪ್ಲೋಟಾರ್ಕ್ ಈತ ಯಾರು ಎಂದು ಜೊತೆಯ ವಿದ್ಯಾರ್ಥಿಯನ್ನು ಕೇಳಿದ. ಇವನ ಹೆಸರು ಥೆಮಿಸ್ಟಾಕ್ಲೀಸ್ ಎಂದು ಹೇಳಿದ. ಥೆಮಿಸ್ಟಾಕ್ಲೀಸ್? ಇತಿಹಾಸದ ಮಹಾಪುರುಷ ಥೆಮಿಸ್ಟಾಕ್ಲೀಸ್ಗೆ ಇವರೇನಾದರೂ ಸಂಬಂಧವೋ? ಹೌದು, ಈತ ಆ ಮಹಾಪುರುಷರ ವಂಶದ ಹಿಂದಿನ ಮರಿಮಗ. ಇದೇನು, ಆಗ್ಗೆ ಈಗ್ಗೆ 15-20 ತಲೆಮಾರು ಕಳೆದಿರಬೇಕು. ಹೌದು, ಥೆಮಿಸ್ಟಾಕ್ಲೀಸ್ ಲೋಕವಿಖ್ಯಾತ ಮಹಾಪುರುಷ. ಅವನ ವಂಶಜನೊಬ್ಬನನ್ನು ನೋಡಿ ಪ್ಲೋಟಾರ್ಕ್ ಈ ಮಹಾಪುರುಷನನ್ನು ನೋಡಿದಂತೆ ಉತ್ಸಾಹಗೊಂಡ. ಉತ್ತರ ಕ್ಷಣ ಆ ಖ್ಯಾತಿಯೊಂದಿಗೆ ಸ್ವಲ್ಪ ಕಳಂಕವು ಸೇರಿದ ನೆನಪಿಗೆ ಬಂದು ಸ್ವಲ್ಪ ಸಂಕೋಚವನ್ನು ಅನುಭವಿಸಿದ. ಥೆಮಿಸ್ಟಾಕ್ಲೀಸ್ ಎಂಥ ಶೂರ, ಎಂಥ ಮೇಧಾವಿ, ದೇಶಕ್ಕೆ ಎಷ್ಟು ಸೇವೆ ಸಲ್ಲಿಸಿದವನು. ಆದರೆ ಅದೇ ಮನುಷ್ಯ ಅಧಿಕಾರದ ದುರುಪಯೋಗ ಮಾಡಿ ಅನ್ಯಾಯ ಮಾಡಿ ಹಣ ಗಳಿಸಿದ, ದೇಶಕ್ಕೆ ದ್ರೋಹಿಯಾದ, ಅದನ್ನು ಬಿಟ್ಟು ಪರಲೋಕಕ್ಕೆ ಓಡಿದ, ಹಾಗೆಯಲ್ಲಿ ಕೆಳೆ ಬೆಳೆಸಿ ಅಲ್ಲಿ ಹಿರಿಯನಾಗಿ ಬಾಳಿದ, ಮತ್ತಷ್ಟು ಹಣ ಗಳಿಸಿದ, ಅಲ್ಲಿ ಸತ್ತು ಸಮಾಧಿಯಾದ. ಅವನು ಈ ಐಮಡಿಯ ಮರಿಮರಿಯ ಮರಿಮಗ ಆ ಅನ್ಯಾಯದ ಗಳಿಕೆಯಿಂದ ಹೀಗೆ ಹಣವೊಂದಿಗನಾಗಿದ್ದಾನೋ? ಲೋಟಾರ್ ಇದನ್ನು ಆಗಲೇ ಕೇಳಬೇಕು, ಅನುಚಿತ ಆದೀತು ಎಂಬ ಶಂಕೆಯಿಂದ ತಡೆದುಕೊಂಡ. ಅದೇ ಕ್ಷಣ ಇನ್ನೊಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಥೆಮಿಸ್ಟಾಕ್ಲೀಸ್ ಜೊತೆಯ ಆ ಸತ್ಯವಂತ ಅರಿಸ್ಟ್ರೀಡೀಸ್ ವಂಶದ ಜನರು ಇನ್ನೂ ಇದ್ದಾರೋ? ಅವರ ಸ್ಥಿತಿ ಎಂಥದ್ದಾಗಿತ್ತು? ಥೆಮಿಸ್ಟಾಕ್ಲೀಸ್ ವಿಷಯವನ್ನು ತಿಳಿಸಿದ ಮನುಷ್ಯ ನಗರದ ಅಂಗಡಿ ಪೇಟೆಯ ಒಬ್ಬ ವ್ಯಾಪಾರಿಯ ಹಿರಿಯ ಮಗ. ಅದೇ ತರುಣ ಆಮೇಲೆ ಪ್ಲೋಟಾರ್ಕ್ಗೆ ಈ ಇತರ ವಿಷಯಗಳ ಕುರಿತು ಎಲ್ಲವನ್ನು ಸಂಗತಿಯನ್ನು ತಿಳಿಸಿದ. ಈಗಿನ ಥೆಮಿಸ್ಟಾಕ್ಲೀಸ್ ಅನುಭವಿಸುತ್ತಿರುವ ಐಶ್ವರ್ಯ ಇವನ 30ನೆಯ ಮುತ್ತಜ್ಜ ಥೆಮಿಸ್ಟಾಕ್ಲೀಸ್ ಸಂಪಾದಿಸಿದ್ದೆ. ಮನೆತನ ಅಂದಿನಿಂದ ಇಂದಿನವರೆಗೆ ಐಶ್ವರ್ಯದಲ್ಲೇ ಬಾಳಿತು. ಅರಿಸ್ಟ್ರೇಡೀಸ್ ಒಂದು ಕಥೆಯನ್ನು ಎಲ್ಲರೂ ಬಲ್ಲರು. ಅರಿಸ್ಟ್ರೇಡೀಸ್ನ ಒಂದು ಕಥೆಯನ್ನು ಎಲ್ಲರೂ ಬಲ್ಲರು. ವಿರೋಧಿ ಜನ ಅವನನ್ನು ಪರದೇಶಿಯಾಗಿ ಮಾಡಲು ಮತ ಸಂಗ್ರಹಕ್ಕೆ ಏರ್ಪಾಡು ಮಾಡಿದ್ದರು. ಅದು ನಡೆದ ದಿನ ಅರಿಸ್ಟ್ರೇಡೀಸ್ ಚಾವಡಿ ಎದುರಿನಲ್ಲಿ ನಿಂತಿದ್ದನು. ಅವನನ್ನು ಹೊರಗಟ್ಟಬೇಕು ಎನ್ನುವರು ಅವನ ಹೆಸರನ್ನು ಹೆಂಚಿನ ಚೂರೊಂದರ ಮೇಲೆ ಬರೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ಇದು ಸಂಗ್ರಹಣದ ಕ್ರಮ. ಅಕ್ಷರಸ್ಥರಲ್ಲದ ಒಬ್ಬ ಮತದಾರ ಅವನನ್ನು ಕಾಣದವನು ಅವನ ಬಳಿಗೆ ಬಂದು ಮತ ಕೊಡುವ ಬೋಕಿಯನ್ನು ಇವನತ್ತ ನೀಡಿ ಇದರಲ್ಲಿ ಅರಿಸ್ಟ್ರೇಡೀಸ್ನ ಹೆಸರು ಬರೀರಿ ಎಂದನು. ಅರಿಸ್ಟ್ರೇಡೀಸ್, ನೀನು ಅವನನ್ನು ಬಲ್ಲೆಯಾ ಎಂದು ಕೇಳಿದನು. ಇಲ್ಲ ಎಂದನು. ಹಾಗಾದರೆ ಅವನನ್ನು ಗಡಿಪಾರು ಮಾಡಿರಿ ಎಂದು ಏಕೆ ಹೇಳುತ್ತೀಯೇ? ಮತದಾರ ಹೇಳಿದ, ಅರಿಸ್ಟ್ರೇಡೀಸ್ನ ಧರ್ಮಿಷ್ಠ ಅಧರ್ಮಿಷ್ಠ ಅಂತ ಜನ ಹೇಳುವುದನ್ನು ಕೇಳಿ ಕೇಳಿ ಬೇಸರವಾಗಿದೆ ಎಂದನು. ಅರಿಸ್ಟ್ರೇಡೀಸ್ ಹೆಂಚಿನ ಮೇಲೆ ತನ್ನದೇ ಹೆಸರು ಬರೆದುಕೊಟ್ಟನು. ಬರೆದುಕೊಟ್ಟು ಅವನು ತಾನು ಎಂಥ ನಿಷ್ಠುರ ಧರ್ಮಿಷ್ಠ ಎನ್ನುವುದನ್ನು ತೋರಿಸಿದನು. ಅದೇ ತೆರೆದ ಧರ್ಮದಲ್ಲಿ ಕೊನೆಯವರೆಗೂ ನಡೆದು ತಾನು ಬಡವನಾಗಿ ಸತ್ತನು,
ಮಕ್ಕಳನ್ನು ಬಡತನದಲ್ಲಿ ಬಿಟ್ಟನು. ಮನೆತನ ಹೇಗೋ ಬಾಳಿಕೊಂಡು ಬಂದಿತು. ಮೂರು ತಲೆಮಾರಿನ ಹಿಂದೆ ಆ ವಂಶದ ಒಬ್ಬ ಒಂದು ಗ್ರಹಗತಿಯ ಪಟವನ್ನು ಹಿಡಿದು ಪೇಟೆಯಲ್ಲಿ ನಿಂತು ಬರು ಹೋಗುವ ಜನ ಬಯಸಿದರೆ ಶಕುನ ನೋಡುವುದು, ಸ್ವಪ್ನಫಲ ಹೇಳುವುದು ಮುಂತಾದ ವೃತ್ತಿಯಲ್ಲಿ ಹಿಡಿದು ಜೀವಿಸುತ್ತಿದ್ದನು. ಈಗ ಆತನ ಮೊಮ್ಮಗ ಮನೆಯಲ್ಲಿರುತ್ತಾ ಅದೇ ಕೆಲಸ ಮಾಡಿಕೊಂಡಿದ್ದನು. ಅರಿಸ್ಟ್ರೇಡೀಸ್ ಸತ್ಯವಂತನಾಗಿ ಬಡತನದಲ್ಲಿ ಸತ್ತನೆಂಬ ಕಾರಣದಿಂದ ನಗರದ ಆಗಿನ ಪಂಚಾಯಿತಿ ಅವನ ವಂಶಜರಿಗೆ ವರ್ಷಕ್ಕೆ 4 ವರ್ಷಾಶನ ನೀಡಿತ್ತು. ಅದು ಕೆಲವು ಕಾಲ ನಡೆದಿತ್ತು, ಕೆಲವು ಕಾಲ ನಿಂತಿತ್ತು, ಈಗ ಮತ್ತೆ ನಡೆಯುತ್ತಿತ್ತು. ವಂಶದ ಈಗಿನ ಮರಿಮಗನ ಹೆಸರು ಲೈಸಿ ಮ್ಯಾಕಸ್. ಇಷ್ಟು ವಿಷಯ ತಿಳಿದ ಮೇಲೆ ಪ್ಲೋಟಾಕ್ ಅರಿಸ್ಟ್ರೇಡೀಸನ್ನ ಆ ಮರಿಮಗನನ್ನು ನೋಡಬಯಸಿದ. ವ್ಯಾಪಾರಿ ಮಿತ್ರನ ಸಹಾಯದಿಂದ ಅವನು ಗುರುತು ಮಾಡಿಕೊಂಡು ಒಂದು ದಿನ ಮನೆಗೆ ಹೋದ. ಆ ಮನೆಯಲ್ಲಿ ಲೈಸಿ ಮ್ಯಾಕಸ್ ಜೊತೆಗೆ ಇದ್ದವರು ಆತನ ಹೆಂಡತಿ, ಅತ್ತೆ ಇಬ್ಬರೇ. ಪ್ಲೋಟಾರ್ಕ್ ಮನೆತನದ ಮರ್ಯಾದೆಯನ್ನು ಕೀರ್ತಿಯನ್ನು ಹೊಗಳಿ ಇವರನ್ನು ಸಂತೋಷಪಡಿಸಿದ. ಲೈಸಿ ಮ್ಯಾಕಸ್ ತುಂಬಾ ಸರಳ ಸ್ವಭಾವದ ತರುಣ. ಅವನ ಅತ್ತೆ ಸಾಂತಿಪೆ. ಈ ತಮ್ಮನ ಮಗ ತಮ್ಮ ಮನೆತನದ ಹೆಸರನ್ನು ಉಳಿಸುವುದಕ್ಕೆ ಜನ್ಮ ಎತ್ತಿದ್ದಾನೆಂಬಂತೆ ಮಾತನಾಡಿದಳು. ಅವನ ಹೆಂಡತಿ ಅರಿಸ್ತೆಗೆ ಆ ಮುಷ್ಕರ ಇಲ್ಲ. ಆದರೂ ಅವಳು ಮುತ್ತಜ್ಜ, ಮುಮ್ಮತ್ತ, ಅರಿಸ್ಟ್ರೇಡಿಸ್ ಗಳಿಸಿದ್ದ ಒಳ್ಳೆಯ ಹೆಸರು ಮನೆತನದ ಆಸ್ತಿ. ಅದನ್ನು ಉಳಿಸಿಕೊಂಡು ಬರುವುದು ನಮ್ಮ ಹೊಣೆ ಎಂದು ನಂಬಿದ್ದ ತರುಣಿ. ನಾವು ಬಡವರಾಗಿದ್ದೇವೆ ಎಂದು ನಮಗೆ ನಾಚಿಕೆ ಇಲ್ಲ. ಮುತ್ತಜ್ಜ ಅಧಿಕಾರದಲ್ಲಿದ್ದರು, ಆಗಲೇ ಬಡತನಕ್ಕೆ ನಾಚಲಿಲ್ಲ. ಈಗ ನಮಗೇನು ನಾಚಿಕೆ? ನಾವೇನು ಹಣವೊಂದಿಗರಾಗಿದ್ದು ಬಡವರಾದವರಲ್ಲ. ಇದ್ದ ಸ್ವತ್ತನ್ನು ಪೋಲು ಮಾಡಲಿಲ್ಲ. ಅಜ್ಜ ನಮಗೆ ಬಿಟ್ಟು ಹೋದ ಆಸ್ತಿ, ಒಳ್ಳೆಯ ಹೆಸರು, ಬಡತನ ಎರಡನ್ನೂ ಕಾಪಾಡಿಕೊಂಡು ಬಂದಿದ್ದೇವೆ ಎಂದಳು ಅತ್ತೆ. ಬಡವರಾಗಿ ಹುಟ್ಟಿದವರು ಹಣವೊಂದಿಗರಾದರೆ ಹಣ ಹೇಗೆ ಬಂತು ಅಂತ ಕೇಳಬಹುದು, ಅನ್ಯಾಯದಿಂದ ಬಂತು ಅಂತ ದೂರಬಹುದು. ಬಡವರಾಗಿ ಹುಟ್ಟಿ ಬಡವರಾಗಿಯೇ ಇದ್ದು ಬಿಟ್ಟರೆ ಯಾರೇನು ಕೇಳುತ್ತಾರೆ ಅನ್ನೋ ಅಂಜಿಕೆ ಇಲ್ಲ. ಇದು ಸೊಸೆಯ ಮಾತು. ಮಾತಿನ ನಡುವೆ ಸಾಂತಿಪೆ ಒಂದು ಸಂಗತಿ ತಿಳಿಸಿದಳು. ಈಗಿನ ತೆಮಿಸ್ಟಾಕ್ಲೀಸ್ನ ಅಜ್ಜನ ದಿನದಲ್ಲಿ ಆ ಮನೆಯ ಜನ ಈ ಮನೆಯವರೊಂದಿಗೆ ಸಂಬಂಧ ಬೆಳೆಸಲು ನೋಡಿದರು. ಇವರು ಒಪ್ಪಲಿಲ್ಲ. ಅವರು ಕೋಪದಿಂದ ಇವರಿಗೆ ಕೇಡು ಮಾಡಲು ನೋಡಿದರು. ಅವರ ಮಾತನ್ನು ಕೇಳಿ ನಗರದಲ್ಲಿ ಅಧಿಕಾರದಲ್ಲಿದ್ದ ಒಬ್ಬ ಹಿರಿಯ ಇವರ ಮನೆಗೆ ಬರುತ್ತಿದ್ದ ವೇತನವನ್ನು ನಿಲ್ಲಿಸಿದ್ದ. ಹಿರಿಯರು ರಾಷ್ಟ್ರಕ್ಕೆ ಎಂದೋ ಸೇವೆ ಸಲ್ಲಿಸಿದರು ಎಂಬುದಕ್ಕಾಗಿ ಎಷ್ಟು ಕಾಲ ಇವರಿಗೆ ವರ್ಷಾಸನ ಕೊಡಬೇಕು? ಇವರಿಗೇನು ಹೇಳಲಿಲ್ಲ. ಆ ಹಿರಿಯ ನಿವೃತ್ತನಾದ ಮೇಲೆ ಬಂದ ಹಿರಿಯ ಹಿಂದಿನಂತೆ ವರ್ಷಾಸನ ನಿಲ್ಲಿಸಬಾರದಿತ್ತು, ಅದನ್ನು ಎಂದು ಅವರಿಗೆ ಪುನಃ ಕೊಡಿಸಿದ. ಇದು ಈಗಲೂ ನಡೆಯುತ್ತಿದೆ. ಈಗ ಇರುವ ತೆಮಿಸ್ಟಾಕ್ಲೀಸ್ ಹೇಗೆ ಎಂದು ಪ್ಲೋಟಾರ್ಕ್ ಕೇಳಿದ. ಲೈಸಿ ಮ್ಯಾಕಸ್, ಆತ ಸಾಧು. ನಾನು ಒಪ್ಪಿದರೆ ನಮ್ಮೊಂದಿಗೆ ಬಹು ಚೆನ್ನಾಗಿ ನಡೆದುಕೊಂಡಾನು. ನಮ್ಮತ್ತೆ ಅವರ ಸಂಪರ್ಕ ಬೇಡ ಎನ್ನುತ್ತಾರೆ ಎಂದ. ಅವನ ಹೆಂಡತಿ, ಬೇರೆ ಏನು ಮಾಡೋಣ? ಆಗಲಿ ಅಂತ ಹತ್ತಿರ ಹೋದರೆ ಅವರು ಅದು ಇದು ಕೊಡೋಣ, ನಾವು ಅದನ್ನು ತರೋಣ, ತಿನ್ನೋಣ, ಉಡೋಣ, ವಿಷದ ಮರ, ಹಣ್ಣು ನಮಗೆ ಏಕೆ ಪಾಲು? ದೂರ ನಿಲ್ಲೋದು ಕ್ಷೇಮ. ಲೋಟಾರ್ಕ್, ಅದೇನು ಸರಿ. ಅಂದರೆ ಅಜ್ಜಂದಿರು ಸತ್ತು 500 ವರ್ಷ ಆದರೂ ಅಂದಿನ ವಿರೋಧ ಜೀವಂತವಾಗಿದ್ದಂತಾಯಿತಲ್ಲ ಎಂದ. ಲೈಸಿ ಮ್ಯಾಕಸ್, ಅಜ್ಜಂದಿರು ಸತ್ತರೂ ಸರಿ, ಅವರ ಹೆಸರು ಸಾಯಲಿಲ್ಲ ಎಂದ. ಆಮೇಲೆ ಯೋಚಿಸಿದರಲ್ಲಿ ಪ್ಲೋಟಾರ್ಕ್ಗೆ ಮನೆತನದ ಕುರಿತ ಈ ಹೆಮ್ಮೆ ಒಂದು ರೀತಿಯಲ್ಲಿ ಅತಿ ಎನ್ನುವಂತೆ ಕಂಡಂತೆ ಕಂಡರೂ ಇನ್ನೊಂದು ರೀತಿಯಲ್ಲಿ ಸಾಧು ಅನ್ನಿಸಿತು. ಅವನು ಆಮೇಲೆ ತೆಮಿಸ್ಟಾಕ್ಲೀಸ್ ಒಂದಿಗೂ ಪರಿಚಯ ಬೆಳೆಸಿದ. ಅವನು ತನ್ನ ಆಸ್ತಿ ದುಷ್ಟ ರೀತಿಯಲ್ಲಿ ಬಂದದ್ದೆಂದು ನಾಚಿಕೆ ಪಡೆದಿದ್ದರೂ ಅದರ ವಿಷಯ ಹೆಮ್ಮೆ ಪಡುವ ದೃಷ್ಟನಲ್ಲ ಅಂತ ಕಂಡಿತು. ಪ್ಲೋಟಾರ್ಕ್ ಒಂದು ದಿನ ಗುರು ಅಮೋನಿಯಸ್ ಜೊತೆ ಈ ಮನೆತನಗಳ ವಿಷಯವನ್ನು ಪ್ರಸ್ತಾಪ ಮಾಡಿದ. ಅರಿಸ್ಟ್ರೇಡೀಸ್ ವಿಷಯ ಆ ಗುರು ಬಲ್ಲ. ಆ ಮನೆತನದವರು ಊರಿನಲ್ಲಿದ್ದಾರೆಂದು ಕೇಳಿಯೂ ಇದ್ದ. ಆದರೆ ಇಷ್ಟು ದಿನ ಅವರ ಪರಿಚಯ ಮಾಡಿಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ. ಪ್ಲೋಟಾರ್ಕ್ ವರದಿ ಮಾಡಿದ ಸಂಗತಿ ಕೇಳಿ ಅವನು, ಮನೆತನಗಳ ಹೆಣ್ಣು ಮಕ್ಕಳ ಈ ನಿಷ್ಠೆಯೇ ನಮ್ಮ ಜನರ ಧರ್ಮವನ್ನು ಇದುವರೆಗೆ ಉಳಿಸಿ ತಂದಿರುವುದು ಎಂದ. ಆಮೇಲೆ, ನೀನು ಇಂಥ ಮಾತನ್ನು ಬೇರುಮುಟ್ಟ ಹೀಗೆ ವಿಚಾರಿಸಿ ಹೋದದ್ದು ತುಂಬಾ ಚೆನ್ನ. ಇದು ನಿನಗೆ ರುಚಿಸುವ ಕೆಲಸ ಅಂತ ಕಾಣುತ್ತೆ ಎಂದ. ಹೌದು, ಅಮ್ಮೋನಿಯಸ್ ಎಂದರು. ಹಾಗಾದರೆ ನೀನು ನಮ್ಮ ರಾಷ್ಟ್ರದ ಹಿರಿಯರ ವಿಷಯ, ಜನ ಬರೆದಿರುವ ಮಾತು, ಹೇಳುವ ಕತೆ ಎಲ್ಲವನ್ನು ಸೇರಿಸಿ ಜೀವನ ಚರಿತ್ರೆ ಬರೆದರೆ ಒಂದು ಒಳ್ಳೆಯ ಕೆಲಸ ಆಗುತ್ತದೆ ಎಂದ. ನಾನು ತತ್ವಶಾಸ್ತ್ರದ ಅಭ್ಯಾಸಕ್ಕಾಗಿ ಬಂದಿದ್ದೇನೆ, ಇದು ಬೇರೆಯೇ ಕೆಲಸ ಆಯಿತು. ಅಮ್ಮೋನಿಯಸ್, ಬೇರೆ ಕೆಲಸ ಅಲ್ಲ, ಅದೇ ಕೆಲಸ ಎಂದ. ತನ್ನ ಅರ್ಥವನ್ನು ಹೀಗೆ ವಿವರಿಸಿದ. ಹೆಸರುಗಳನ್ನು ಬದಿಗಿರಿಸು, ಉಳಿಯುವುದೇನು? ಈ ಸತ್ಯವಂತ, ಈ ಅಯೋಗ್ಯ, ಇವರು ಬಾಳಿಂದ ಕಾಣುವುದೇನು? ಹಣ ಇರಲಿ ಎಂದವನು ಸತ್ಯವನ್ನು ಬಿಡುತ್ತಾನೆ, ಸತ್ಯ ಇರಲಿ ಎಂದವನು ಹಣವನ್ನು ಬಿಡುತ್ತಾನೆ. ಕಳವಿಲ್ಲದೆ ಆಸ್ತಿ ಇಲ್ಲ, ಬಡತನ ಕಷ್ಟ ಅಲ್ಲ. ಇದನ್ನು ಒಬ್ಬ ಪದ್ಯ ಮಾಡಿ ಹಾಡುತ್ತಾನೆ, ಒಬ್ಬ ಕತೆ ಕಟ್ಟಿ ಹೇಳುತ್ತಾನೆ, ಒಬ್ಬ ಚರಿತ್ರೆ ಅಂತ ಬರೀತಾನೆ, ಒಬ್ಬ ತತ್ವ ಅಂತ ಉಪದೇಶ ಮಾಡ್ತಾನೆ. ಎಲ್ಲರ ಕೆಲಸವೂ ಒಂದೇ, ಮನುಷ್ಯರ ಜಾತಿಗೆ ದಾರಿ ತೋರಿಸುವುದು. ಕ್ಷಣ ಬಿಟ್ಟು ಅಮೋನಿಯಸ್ ಮತ್ತೆ ಹೇಳಿದರು, ಅಜ್ಜಂದಿರು ಸತ್ತರು, ಹೆಸರು ಸತ್ತಿಲ್ಲ ಅಂತ ಲೈಸಿ ಮ್ಯಾಕಸ್ ಹೇಳಿದ ಅನ್ನುತ್ತೀಯಲ್ಲ, ಆ
ಆ ಮಾತು ಬಹು ಚೆನ್ನಾಯಿತು. ಹೆಸರು ಕೆಡಿಸಿಕೊಂಡವನು ಇರುತ್ತಾಲೇ ಸತ್ತ, ಹೆಸರು ಉಳಿಸಿಕೊಂಡವನು ಸತ್ತು ಬದುಕಿದ್ದಾನೆ. ಆದರೆ ಇಬ್ಬರ ಹೆಸರು ಒಂದೇ ಸಮ ಉಳಿದಿವೆ, ಒಂದೇ ಸಮ ಮನುಷ್ಯ ಜಾತಿಗೆ ದಾರಿ ತೋರಿಸುವ ದೀಪ ಆಗಿದವೆ. ಕೆಟ್ಟ ಹೆಸರು ಎಚ್ಚರಿಕೆ ಹೇಳುತ್ತದೆ, ಒಳ್ಳೆಯದು ಆಸೆ ಮೂಡಿಸುತ್ತದೆ. ಹೆಸರು ಸಾಯುವುದಿಲ್ಲ ಅನ್ನೋದೇ ನಾನು ನೀನು ಲೋಕಕ್ಕೆ ತಿಳಿಸಬೇಕಾದ ವಿಷಯ. ಗುರುವಿನ ಉಪದೇಶ ಪ್ಲೋಟಾರ್ಕ್ನ ಮನಸ್ಸಿಗೆ ಒಪ್ಪಿತು. ಇದರ ಪ್ರೇರಣೆಯಿಂದಲೇ ಅವನು ಗ್ರೀಕ್ ರೋಮನ್ ಮಹಾಪುರುಷರ ಜೀವನ ಚರಿತ್ರೆಗಳ ಲೇಖಕನಾದನು. ಇನ್ನು ಮುಂದಿನ ಕಥೆಯನ್ನು ಮುಂದಿನ ವಾರ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.